दिवंगत आर ध्रुव नारायण अवर पत्ते श्रीमती वीणा आर ध्रुव नारायण अवर विधिवशरागिद्दारे। मार्च 11 रंदु निधनरागिदंत कांग्रेस कार्याध्यक्ष आर ध्रुव नारायण अवर पत्नी वीणा अवर अनारोग्यदिंद बळलुत्तिद्दरु। पतिय सावीन कोरगिनल्लि वीणा अवर इंदु जीवनद पयण मुगिसिद्दारे। सज्जन नायक अजात शत्रु ध्रुव नारायण अवर मार्च 11 नम्मनेल्ल बिट्टोद्रु। अदागि तिंगळ ओळगे आ मनेयल्लि मत्तोंदु ಈ ರೀತಿಯ ಒಂದು ಸಂಭವ ಎದುರಾಗಿದೆ। ಪತ್ನಿ ನಮ್ಮನ್ನೆಲ್ಲ ಬಿಟ್ಟು ಹೋಗಿದ್ದಾರೆ। ಕುಟುಂಬ ಬಹಳಷ್ಟು ಕುಗ್ಗಿ ಹೋಗಿತ್ತು। ಜನರು ಬಹಳಷ್ಟು ಬೇಸರ ಪಟ್ಟಿದ್ರು, ಕಂಬನಿ ಮಿಡಿದಿದ್ರು। ಮಗ ಕೂಡ ಜನರ ಮುಂದೆ ಸಂಭಾಷಣೆ ಮಾಡುತ್ತಾ ಬಹಳಷ್ಟು ಭಾವುಕರಾಗಿದ್ರು। ದೀನ ದಲಿತರ ಏಳಿಗೆಗಾಗಿ ಶ್ರಮಿಸಿದ್ದರು ಧ್ರುವ ನಾರಾಯಣಪುರ। 2004 ಕರ್ನಾಟಕ ವಿಧಾನಸಭಾ ಚುನಾವಣೆ ಚಾಮರಾಜನಗರ ಜಿಲ್ಲೆ ಅಕ್ಕಡಕ್ಕೆ ಧುಮುಕೆ ಧ್ರುವ ನಾರಾಯಣ ಅವರು ಚುನಾವಣೆಯಲ್ಲಿ ಗೆದ್ದು ಬರಿದ್ರು। ದೇಶದ ಇತಿಹಾಸದಲ್ಲಿ ಈಗಾಗಿದ್ದು ಇದೇ ಮೊದಲು। ಧ್ರುವ ನಾರಾಯಣ ಅವರು ಒಂದು ಉತ್ತಮವಾದಂತ ದಾಖಲೆ ರಾಜಕಾರಣದಲ್ಲಿ ಮಾಡಿದ್ದಾರೆ। ಪತಿಯನ್ನ ಕಳೆದುಕೊಂಡಂತ ಕೊರಗಿನಲ್ಲಿ ಒಂದು ತಿಂಗಳ ಒಳಗೆ ಪತ್ನಿಯೂ ಕೂಡ ಹುಟ್ಟೋದ್ರು। ಇವರ ಹೆಸರು ವೀಣಾ ಅಂತ। ಎಲ್ಲರಿಗೂ ಕೂಡ ತುಂಬಾನೇ ನೋವಿತ್ತು ಧ್ರುವ ನಾರಾಯಣ ಅವರು ಹೋಗಿರೋದಕ್ಕೆ। ಸಾಕಷ್ಟು ಬೇರೆ ಬೇರೆ ಪಕ್ಷದವರು ಕೂಡ ಕಂಬನಿ ಮಿಡಿದಿದ್ರು, ಅಂತಿಮ ದರ್ಶನದಲ್ಲಿ ಭಾಗಿಯಾಗಿದ್ರು। ಅಂತಹ ಒಳ್ಳೆ ಕೆಲಸಗಳನ್ನು ಮಾಡಿದ್ರು ಧ್ರುವ ನಾರಾಯಣ ಅವರು, ಪ್ರತಿಯೊಬ್ಬರಿಗೂ ಕೂಡ ಇಷ್ಟ ಧ್ರುವ ನಾರಾಯಣ। ಒಳ್ಳೆಯ ಕೆಲಸಗಳನ್ನು ಮಾಡುತ್ತಾ ಜನರ ವಿಶ್ವಾಸವನ್ನು ಗೆಲ್ಲಿಸಿದ್ರು, ಪ್ರೀತಿ ಗೌರವ ಪಡೆದುಕೊಂಡಿದ್ರು। ಆ ರೀತಿ ಅದ್ಭುತವಾದಂಥ ವ್ಯಕ್ತಿ ಬಿಟ್ಟೋಗಿರುವುದಕ್ಕೆ ಜನರು ಮಾತ್ರವಲ್ಲದೆ ಮನೆಯವರು ಕೂಡ ಬಹಳಷ್ಟು ಕಂಬನಿ ಮಿಡಿಯುತ್ತಿದ್ರು। ಅದೇ ಕೊರಗಿನಲ್ಲಿ ಪತ್ನಿ ವೀಣಾ ಅವರು ಕೂಡ ಎಲ್ಲರನ್ನು ಬಿಟ್ಟು ಹೋಗಿದ್ದಾರೆ। ತುಂಬಾನೇ ಅಲ್ಲದ ನಷ್ಟ ಅಂತಲೇ ಹೇಳಬಹುದು। ಪಾಪ ಮಕ್ಕಳಿಗೆ ಎಷ್ಟರ ಮಟ್ಟಿಗೆ ನೋವು ಉಂಟಾಗಿರಬಹುದು ನೀವು ಯೋಚನೆ ಮಾಡಿ। ಈ ರೀತಿಯ ಒಂದು ಕಷ್ಟ ಅವರ ಕುಟುಂಬಕ್ಕೆ ದೊರಕಿದೆ। ಇವರ ಮಕ್ಕಳಿಗೆ ಒಂದು ದುಃಖವನ್ನು ತಡೆದುಕೊಳ್ಳುವಂತಹ ಶಕ್ತಿಯ ದೇವರು ನೀಡಬೇಕು। ಇವತ್ತು ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನು ಕೂಡ ಮಾಡಿದ್ದಾರೆ। ಹುಟ್ಟೂರಿನಲ್ಲಿಯೇ ಧ್ರುವ ನಾರಾಯಣ ಅವರ ಪಕ್ಕದಲ್ಲಿಯೇ ಸಮಾಧಿಯನ್ನು ಕೂಡ ಮಾಡಲಿದ್ದಾರೆ।